ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾವು ಇನ್ಸ್ಪೈರ್ ಅವಾರ್ಡ್ ಒಂದು ಅವಾರ್ಡ್ಗಾಗಿ ನಮ್ಮ ಶಾಲೆಯನ್ನು ಯಾವ ರೀತಿ ರಿಜಿಸ್ಟ್ರೇಷನ್ ಅನ್ನು ಮಾಡಬೇಕು ಎಂಬುದರ ಕುರಿತಾಗಿ ವಿವರವಾದ ಮಾಹಿತಿಯನ್ನು ಇಲ್ಲಿ ನೋಡೋಣ ಈ ಒಂದು ರಿಜಿಸ್ಟ್ರೇಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂದ್ರೆ ಒಂದು ಸಲ ನಾವು ನಮ್ಮ ಶಾಲೆಯನ್ನು ರಿಜಿಸ್ಟ್ರೇಷನ್ ಮಾಡಿದ್ರೆ ಪ್ರತಿ ವರ್ಷ ಅದನ್ನು ಮತ್ತೆ ನಾವು ರಿಜಿಸ್ಟ್ರೇಷನ್ ಮಾಡುವಂತ ಅವಶ್ಯಕತೆ ಇಲ್ಲ ನಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನು ಕೇವಲ ನಾಮಿನೇಟ್ ಅನ್ನು ಮಾಡಬೇಕಾಗುತ್ತದೆ ಸೊ ರಿಜಿಸ್ಟ್ರೇಷನ್ ಆದ ಕೂಡಲೇ ನಮ್ಮ ಶಾಲೆಗೆ ಒಂದು ಯೂಸರ್ ಐಡಿ ಬರ್ತದೆ ಮತ್ತೆ ಪಾಸ್ವರ್ಡ್ ಅನ್ನು ಸೆಟ್ ಮಾಡಲಿಕ್ಕೆ ನಮ್ಮ ಒಂದು ಇಮೇಲ್ ಗೆ ಒಂದು ಲಿಂಕ್ ಕೂಡ ಕಳುಹಿಸಿಕೊಡಲಾಗುತ್ತದೆ ನಿಮ್ಮ ಒಂದು ಮೊಬೈಲಿನ ಗೂಗಲ್ ಸರ್ಚ್ ಇಂಜಿನ್ ಅನ್ನು ಓಪನ್ ಮಾಡಿ ಅಲ್ಲಿ ಇನ್ಸ್ಪೈರ್ ಅವಾರ್ಡ್ ಮಾನಕ ಅಂತ ನೀವು ಟೈಪ್ ಮಾಡಿ ಸರ್ಚ್ ಅನ್ನು ಕೊಟ್ಟಾಗ ನಿಮಗೆ ಇನ್ಸ್ಪೈರ್ ಅವಾರ್ಡ್ ಮಾನಕದ ಒಂದು ಹೋಮ್ ಪೇಜ್ ಇಲ್ಲಿ ಓಪನ್ ಆಗ್ತದೆ ಈ ಒಂದು ಹೋಮ್ ಪೇಜ್ ಅನ್ನು ನೀವು ಸ್ಕ್ರೋಲ್ ಮಾಡ್ತಾ ಹೋದಾಗ ಇಲ್ಲಿ ನ್ಯಾಷನಲ್ ಅಥಾರಿಟಿ ಸ್ಟೇಟ್ ಅಥಾರಿಟಿ ಡಿಸ್ಟ್ರಿಕ್ಟ್ ಅಥಾರಿಟಿ ಮತ್ತು ಸ್ಕೂಲ್ ಅಥಾರಿಟಿ ಅಂತ ಈ ರೀತಿ ಲಿಂಕ್ಸ್ ಗಳು ಬರ್ತವೆ ನೀವು ಇಲ್ಲಿ ಸ್ಕೂಲ್ ಅಥಾರಿಟಿ ಎಂಬ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಅನ್ನು ಮಾಡಬೇಕು ಈ ರೀತಿ ನಾವು ಕ್ಲಿಕ್ ಅನ್ನು ಮಾಡಿದಾಗ ನಮಗೆ ಮತ್ತೊಂದು ಸ್ಕ್ರೀನ್ ಇಲ್ಲಿ ಓಪನ್ ಆಗ್ತದೆ ಸ್ಕೂಲ್ ಅಥಾರಿಟಿ ಗೆ ಒಂದು ಸಂಬಂಧಿಸಿದಂತೆ ಈ ರೀತಿಯ ಒಂದು ಸ್ಕ್ರೀನ್ ಇಲ್ಲಿ ಓಪನ್ ಆಗ್ತದೆ ಇದನ್ನ ನೀವು ಸ್ಕ್ರೋಲ್ ಮಾಡ್ತಾ ಹೋಗಿ ಇಲ್ಲಿ ಮೂರು ಆಪ್ಷನ್ ಬರ್ತದೆ ಒಂದು ಟು ಲಾಗಿನ್ ಇಫ್ ಆಲ್ರೆಡಿ ರಿಜಿಸ್ಟರ್ಡ್ ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ನಾವು ಲಾಗಿನ್ ಆಗಲಕ್ಕೆ ಮೊದಲೇ ಲಿಂಕ್ ಅನ್ನು ಬಳಸಬೇಕು ಎರಡನೇದು ನಮ್ಮ ಶಾಲೆಯನ್ನು ಫಾರ್ ನ್ಯೂ ರಿಜಿಸ್ಟ್ರೇಷನ್ ಹೊಸ ರಿಜಿಸ್ಟ್ರೇಷನ್ ಮಾಡಬೇಕಾಗಿದೆ ಇನ್ಸ್ಪೈರ್ ಅವಾರ್ಡ್ ಸಲುವಾಗಿ ಅಂದರೆ ಎರಡನೇ ಆಪ್ಷನ್ನು ಮೂರನೇದು ಫಾರ್ ರೀಸಬ್ಮಿಷನ್ ಅಂದರೆ ಆಲ್ರೆಡಿ ನೀವು ಒಂದು ಸಬ್ಮಿಷನನ್ನು ರಿಜಿಸ್ಟ್ರೇಷನ್ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಿರ್ತೀರಿ ಇನ್ನೂ ಸಬ್ಮಿಷನ್ ಮಾಡಿರೋದಿಲ್ಲ ಅಲ್ಲಿ ರೀಸಬ್ಮಿಷನ್ ಮಾಡಬೇಕಾದಾಗ ಅಂದರೆ ಕೆಲವೊಂದು ಮಾಹಿತಿಯನ್ನು ಅಪ್ಡೇಟನ್ನು ಮಾಡಿ ಮತ್ತೆ ನಾವು ಸಬ್ಮಿಷನ್ ಮಾಡಬೇಕಾದಾಗ ಮೂರನೇ ಆಪ್ಷನ್ಸನ್ನು ಇಲ್ಲಿ ಬಳಕೆ ಮಾಡಬೇಕು ಸೊ ಫಾರ್ ನ್ಯೂ ರಿಜಿಸ್ಟ್ರೇಷನ್ ನಾವು ಏನು ಮಾಡಬೇಕು ಎರಡನೇ ಆಪ್ಷನನ್ನು ಇಲ್ಲಿ ನಾವು ಕ್ಲಿಕ್ಕನ್ನು ಮಾಡಬೇಕು ಇಲ್ಲಿ ಎರಡನೇ ಆಪ್ಷನನ್ನು ಕ್ಲಿಕ್ ಮಾಡಿದ ಕೂಡಲೇ ನಮಗೆ ಈ ರೀತಿಯ ಒಂದು ಸ್ಕ್ರೀನ್ ಓಪನ್ ಆಗ್ತದೆ ಇಲ್ಲಿ ಒಂದು ಬಾಕ್ಸ್ ಇದೆ ಈ ಬಾಕ್ಸ್ನಲ್ಲಿ ನಮ್ಮ ಒಂದು ಸ್ಕೂಲಿನ ಡೈಸ್ ಕೋಡನ್ನು ಎಂಟ್ರಿ ಮಾಡಿ ಸಬ್ಮಿಟನ್ನು ಕೊಡಬೇಕು ಈ ರೀತಿ ಡೈಸ್ ಕೋಡನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟಾಗ ಇಲ್ಲಿ ಏನಾಗ್ತದೆ ಅಂದರೆ ನಮ್ಮ ಶಾಲೆಯ ಒಂದು ಮಾಹಿತಿ ಇಲ್ಲಿ ವಿವರವಾದ ಒಂದು ಮಾಹಿತಿ ಬರ್ತದೆ ಒಂದು ಸಲ ಇದೆಲ್ಲ ನಾವು ಚೆಕ್ಕನ್ನು ಮಾಡ್ಕೊಳ್ಬೇಕು ಚೆಕ್ ಮಾಡಿದ ನಂತರ ಇಲ್ಲಿ ದ ಇನ್ಫಾರ್ಮೇಷನ್ ವಿಚ್ ಈಸ್ ಡಿಸ್ಪ್ಲೇಡ್ ಈಸ್ ಕರೆಕ್ಟ್ ಎಸ್ ಅಂದರೆ ನಾವು ಮುಂದುವರಿಬೇಕು ನೋ ಅಂತ ನಾವು ಕ್ಲಿಕ್ ಮಾಡಿದರೆ ನಾವು ಅಲ್ಲಿ ಕೆಲವೊಂದು ಬದಲಾವಣೆಗೆ ಅವಕಾಶ ಇರ್ತದೆ ಇಲ್ಲಿ ಏನಿದೆ ಡೈಸ್ ಕೋಡ್ ಇದೆ ಸ್ಕೂಲ್ ನೇಮ್ ಇದೆ ತಾಲೂಕಾ ಬ್ಲಾಕ್ ಇದೆ ರೆವಿನ್ಯೂ ಡಿಸ್ಟ್ರಿಕ್ಟ್ ಇದೆ ಸ್ಟೇಟ್ ಇದೆ ಸೊ ಇಷ್ಟರಲ್ಲಿ ಏನಾದರೂ ಬದಲಾವಣೆ ಇದೆಯಾ ಅಂತ ಮುಂದೆ ಏನಿದೆ ಅಂದರೆ ಇಲ್ಲಿ ಅಪ್ಡೇಟ್ ಕೋಡ್ ಅಂತ ಒಂದು ಆಪ್ಷನ್ ಇದೆ ನಾವು ಇಲ್ಲಿ ಅಪ್ಡೇಟ್ ಕೋಡ್ ಅಂತ ನಾವು ಕ್ಲಿಕ್ಕನ್ನು ಮಾಡಬೇಕು ಒಂದು ಫಾರ್ಮೆಟ್ ಓಪನ್ ಆಗ್ತದೆ ದಟ್ ಈಸ್ ಪರ್ಮನೆಂಟ್ ರಿಜಿಸ್ಟ್ರೇಷನ್ ಫಾರ್ಮ್ ಫಾರ್ ನ್ಯೂ ಸ್ಕೂಲ್ ಅಥಾರಿಟಿ ಅಂತ ಇಲ್ಲಿ ಏನೆಲ್ಲ ಮಾಹಿತಿ ಇದೆ ನೋಡೋಣ ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕು ಎರಡನೇದು ಸೆಲೆಕ್ಟ್ ರೆವಿನ್ಯೂ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡಬೇಕು ಮೂರನೇದು ಸೆಲೆಕ್ಟ್ ರೆವಿನ್ಯೂ ಸಬ್ ಡಿಸ್ಟ್ರಿಕ್ಟ್ ಆರ್ ತಹಶೀಲ್ ಆರ್ ತಾಲೂಕಾ ನೇಮನ್ನು ನಾವು ಸೆಲೆಕ್ಟ್ ಮಾಡಬೇಕು ಮೂರನೇದು ಎಜುಕೇಷನ್ ಡಿಸ್ಟ್ರಿಕ್ಟನ್ನು ನಾವು ಇಲ್ಲಿ ಟೈಪ್ ನಾವು ಮಾಡಬೇಕಾಗ್ತದೆ ಮುಂದೆ ನೇಮ್ ಆಫ್ ದ ಸ್ಕೂಲ್ ತದನಂತರ ಇಲ್ಲಿ ಶಾಲೆಗಳ ಪಟ್ಟಿಯಲ್ಲಿ ಡಿಸ್ಪ್ಲೇ ಆಗ್ತದೆ ಅಲ್ಲಿ ನಾವು ನೇಮ್ ಆಫ್ ದ ನಮ್ಮ ಶಾಲೆಯನ್ನು ಸೆಲೆಕ್ಟನ್ನು ಮಾಡಬೇಕು ಮುಂದೆ ಪೋಸ್ಟಲ್ ಅಡ್ರೆಸ್ಸನ್ನು ಕಂಪ್ಲೀಟಾಗಿ ಟೈಪನ್ನು ಮಾಡಬೇಕು ಇನ್ನು ಪಿನ್ ಕೋಡನ್ನು ಎಂಟ್ರಿಯನ್ನು ಮಾಡಬೇಕಾಗ್ತದೆ ಇದನ್ನು ಹೊರತುಪಡಿಸಿ ಇಲ್ಲಿ ಆಫೀಷಿಯಲ್ ಫೋನ್ ಆಫ್ ಸ್ಕೂಲ್ ಎಸ್ ಟಿ ಡಿಯೊಂದಿಗೆ ಫೋನ್ ನಂಬರ್ ಮತ್ತು ಫ್ಯಾಕ್ಸ್ ಇದರ ಫ್ಯಾಕ್ಸ್ ನಂಬರ್ ಇವುಗಳನ್ನು ನಾವು ಎಂಟ್ರಿಯನ್ನು ಮಾಡಬೇಕು ಇನ್ನು ಮುಂದುವರೆದಂತೆ ಇಮೇಲ್ ಅಡ್ರೆಸ್ ಆಫ್ ದ ಸ್ಕೂಲ್ ಅಥೋರೈಸ್ಡ್ ಆಫೀಸರ್ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಹಾಗೂ ಮ್ಯಾಂಡೇಟರಿ ಈ ಒಂದು ಇಮೇಲ್ ಸಹಾಯದಿಂದ ನಾವು ಮುಂದೆ ಕಮ್ಯುನಿಕೇಷನ್ ಅನ್ನು ಕೂಡ ಮಾಡಬೇಕಾಗ್ತದೆ ಸೊ ಇಮೇಲನ್ನು ನಾವು ಎಂಟ್ರಿ ಮಾಡಬೇಕು ಶಾಲಾ ಮಟ್ಟದ ವೆಬ್ ಅಡ್ರೆಸ್ ಇದ್ದರೆ ವೆಬ್ ಅಡ್ರೆಸ್ಸನ್ನು ಕೂಡ ನಾವು ಎಂಟ್ರಿಯನ್ನು ಮಾಡ್ಬೋದು ಇನ್ನು ಮೊಬೈಲ್ ನಂಬರ್ ಆಫ್ ಸ್ಕೂಲ್ ಅಥೋರೈಸ್ಡ್ ಆಫೀಸರ್ ಇಲ್ಲಿ ಮೊಬೈಲ್ ನಂಬರನ್ನು ನಾವು ಎಂಟ್ರಿ ಮಾಡಬೇಕು ಅದು ಮುಖ್ಯ ಗುರುಗಳ ಒಂದು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು ಸ್ಕೂಲ್ ಕೋಡ್ ಇಫ್ ಎನಿ ಶಾಲಾ ಕೋಡ್ ಅಂತ ಹೇಳಿದಾಗ ಇಲ್ಲಿ ನಮ್ಮ ಒಂದು ಡೈಸ್ ಕೋಡನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ ಯಾವುದೇ ರೀತಿ ಕನ್ಫ್ಯೂಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಡೈಸ್ ಕೋಡನ್ನು ನಾವು ಎಂಟ್ರಿ ಮಾಡಬೇಕು ಹಾಗೂ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿದಾಗ ನಮಗೆ ನೆಕ್ಸ್ಟ್ ಮತ್ತೊಂದು ಪೇಜ್ ಇಲ್ಲಿ ಓಪನ್ ಆಗ್ತದೆ ಇಲ್ಲಿ ಮುಂದುವರೆದ ಭಾಗ ನಾವು ಮೊದಲನೇ ಪೇಜನ್ನು ನಾವು ಮಾಹಿತಿಯನ್ನು ಎಂಟ್ರಿ ಮಾಡದೇ ಇದ್ದರೆ ಎರಡನೇ ಪೇಜ್ ಇಲ್ಲಿ ಓಪನ್ ಆಗೋದಿಲ್ಲ ಇನ್ನು ಪರ್ಮನೆಂಟ್ ರಿಜಿಸ್ಟ್ರೇಷನ್ ಫಾರ್ಮ್ ಫಾರ್ ನ್ಯೂ ಸ್ಕೂಲ್ ಅಥಾರಿಟಿಯಲ್ಲಿ ಮತ್ತೆ ಇಲ್ಲಿ ಪರ್ಟಿಕ್ಯುಲರ್ಸ್ ಆಫ್ ಸ್ಕೂಲ್ ಕೇಳ್ತದೆ ಇಲ್ಲಿ ಕೂಡ ಸೆಲೆಕ್ಟ್ ಸ್ಟೇಟ್ ಸೆಲೆಕ್ಟ್ ಮಾಡಬೇಕು ರೆವಿನ್ಯೂ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಬೇಕು ತಾಲೂಕಾ ಸೆಲೆಕ್ಟ್ ಮಾಡಬೇಕು ಎಜುಕೇಷನ್ ಡಿಸ್ಟ್ರಿಕ್ಟ್ ಟೈಪ್ ಮಾಡುವಂಥದ್ದು ನೇಮ್ ಆಫ್ ದ ಸ್ಕೂಲನ್ನು ಸೆಲೆಕ್ಟ್ ಮಾಡಬೇಕು ಈ ರೀತಿ ನಾವು ಸೆಲೆಕ್ಟ್ ಮಾಡಬೇಕು ಇಲ್ಲಿ ಸ್ಕೂಲ್ಗಳ ಪಟ್ಟಿ ಈ ರೀತಿ ಬರ್ತದೆ ಇಲ್ಲಿ ಜಿ ಎಚ್ ಎಸ್ ಇರ್ಬೋದು ಜಿ ಎಚ್ ಪಿ ಎಸ್ ಜಿ ಎಲ್ ಪಿ ಎಸ್ ಈ ರೀತಿ ಹಲವಾರು ಶಾಲೆಗಳ ಪ್ರಕಾರಗಳು ಇಲ್ಲಿ ಮುಂದುವರಿತದೆ ಇನ್ನು ಮುಂದಿನ ಒಂದು ಪೇಜ್ ಏನಿದೆ ಅಂದರೆ ನೇಮ್ ಆಫ್ ದ ಸ್ಕೂಲ್ ಸ್ಪೆಸಿಫೈ ಸ್ಕೂಲ್ ನೇಮ್ ಅಂತ ಇವೆರಡನ್ನ ಮಾಹಿತಿಯನ್ನು ನಾವಿಲ್ಲಿ ನಾವು ಫಿಲ್ಅಪ್ ಮಾಡಿದ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಎಂಬ ಆಪ್ಷನ್ಸನ್ನು ನಾವಿಲ್ಲಿ ಕ್ಲಿಕ್ಕನ್ನು ಮಾಡಬೇಕು
ಆದ್ಮೇಲೆ ಇಷ್ಟು ಮಾಡಿದ ನಂತರ ಇನ್ನು ಮುಂದಿನ ಒಂದು ಪೇಜ್ ಓಪನ್ ಆಗ್ತದೆ ಈ ಒಂದು ಪೇಜ್ ನಲ್ಲಿ ಸಿಟಿ ಕ್ಲಾಸಿಫಿಕೇಶನ್ ಅಂತ ಇದೆ ಸಿಟಿ ಕ್ಲಾಸಿಫಿಕೇಶನ್ ಅಂದಾಗ ವೆದರ್ ಇಟ್ ಇಸ್ ರೂರಲ್ ಅರ್ಬನ್ ಸೆಮಿ ಅರ್ಬನ್ ನಮ್ಮ ಶಾಲೆ ಯಾವ ಒಂದು ವಲಯದಲ್ಲಿ ಬರುತ್ತದೆ ಅದನ್ನ ಸೆಲೆಕ್ಟ್ ಮಾಡುವಂತದ್ದು ಇನ್ನು ಸ್ಕೂಲ್ ಕ್ಯಾಟಗರಿ ಸೆಂಟ್ರಲ್ ಗವರ್ನಮೆಂಟ್ ಸ್ಟೇಟ್ ಗವರ್ನಮೆಂಟ್ ಲೋಕಲ್ ಬಾಡಿ ಪ್ರೈವೇಟ್ ಏಡೆಡ್ ಪ್ರೈವೇಟ್ ಅನ್ಏಡೆಡ್ ಅಂಡ್ ಅದರ್ಸ್ ಸೊ ಈ ಒಂದು ಪ್ರಕಾರಗಳಲ್ಲಿ ಯಾವ ಒಂದು ಸ್ಕೂಲ್ ಕ್ಯಾಟಗರಿ ಬರುತ್ತೆ ಅದನ್ನು ನಾವು ಸೆಲೆಕ್ಟ್ ಅನ್ನು ಮಾಡಬೇಕು ಇನ್ನು ಲೆವೆಲ್ ಆಫ್ ದ ಸ್ಕೂಲ್ ಬಹಳಷ್ಟ ಇಂಪಾರ್ಟೆಂಟ್ ಆಗುವಂಥದ್ದು ಮಿಡ್ಲ್ ಸೆಕೆಂಡರಿ ಹೈಯರ್ ಸೆಕೆಂಡರಿ ಆ್ಯಂಡ್ ಸೀನಿಯರ್ ಸೆಕೆಂಡರಿ ಸೊ ಅದನ್ನು ಸೆಲೆಕ್ಟ್ ಮಾಡಿ ಮತ್ತೆ ನಾವು ಸೇವ್ ಅನ್ನು ಮಾಡಿ ಮುಂದುವರಿಬೇಕು ತದನಂತರ ಇನ್ನು ಮುಂದಿನ ಒಂದು ಪೇಜ್ ಓಪನ್ ಆಗ್ತದೆ ಇಲ್ಲಿ ಸೇವ್ ಅಂಡ್ ಟೆಕ್ಸ್ಟ್ ಅಂತ ಇಲ್ಲಿ ವೆನ್ ಯು ಪ್ರೆಸ್ ಸೇವ್ ಅಂಡ್ ಟೆಕ್ಸ್ಟ್ ಟ್ಯಾಬ್ ಎ ನ್ಯೂ ಬಾಕ್ಸ್ ವಿಲ್ ಓಪನ್ ಇಲ್ಲಿ ಮತ್ತೊಂದು ಬಾಕ್ಸ್ ಓಪನ್ ಆಗ್ತದೆ ಅಲ್ಲಿ ಇನ್ಫಾರ್ಮೇಷನ್ ಹ್ಯಾಸ್ ಬಿನ್ ಸೇವ್ ಸಕ್ಸಸ್ಫುಲಿ ಅಂತ ಆಗ ನಾವು ಓಕೆ ಎಂಬ ಆಪ್ಷನ್ಸ್ ಕ್ಲಿಕ್ಕನ್ನು ಮಾಡಬೇಕು ಇನ್ನು ಮುಂದುವರೆದಂತೆ ಇಲ್ಲಿ ಬ್ರೀಫ್ ಅಬೌಟ್ ದ ಸ್ಕೂಲ್ ಎಂಬ ಮಾಹಿತಿಯನ್ನು ತುಂಬಬೇಕಾಗ್ತದೆ ಇಲ್ಲಿ ಫ್ರಮ್ ಫಸ್ಟ್ ಟು ಫಿಫ್ತ್ ಆರ್ ಸಿಕ್ಸ್ತ್ ಟು ಟೆಂತ್ ಆರ್ ಲೆವೆಂತ್ ಟು ಟ್ವೆಲ್ತ್ ಯಾವ ಒಂದು ವ್ಯಾಪ್ತಿಯಲ್ಲಿ ನಮ್ಮ ಶಾಲೆ ಬರ್ತದೆ ಆ ಒಂದು ವ್ಯಾಪ್ತಿಯ ಒಂದು ಸೆಲೆಕ್ಟ್ ಅನ್ನು ಮಾಡಬೇಕು ಇಲ್ಲಿ ಇನಿಷಿಯಲ್ ಉದಾಹರಣೆಗೆ ನಮ್ಮ ಶಾಲೆ ಒಂದರಿಂದ ಐದನೇ ತರಗತಿ ಇದ್ದರೆ ಇಲ್ಲಿ ಆರಂಭ ಬಾಕ್ಸ್ನಲ್ಲಿ ಫಸ್ಟ್ ಅಂತ ಸೆಲೆಕ್ಟ್ ಮಾಡಬೇಕು ಇಲ್ಲಿ ಫಿಫ್ತ್ ಅನ್ನು ಸೆಲೆಕ್ಟ್ ಮಾಡಬೇಕು ಒಂದು ವೇಳೆ ನಮ್ಮ ಶಾಲೆ ಆರರಿಂದ ಹತ್ತರವರೆಗೆ ಇದ್ದರೆ ಇಲ್ಲಿ ನಾವು ಸಿಕ್ಸ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಟೆಂತ್ ಅಂತ ಸೆಲೆಕ್ಟ್ ಅನ್ನು ಮಾಡಬೇಕಾಗ್ತದೆ ತದನಂತರ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಸ್ಕೂಲ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ನಂಬರ್ ಆಫ್ ದ ಸ್ಕೂಲಲ್ಲಿ ನಾವು ಎಂಟ್ರಿ ಮಾಡಬೇಕು ಔಟ್ ಆಫ್ ದ ಅಬೌಟ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಕ್ಲಾಸ್ ಸಿಕ್ಸ್ ಟು ಟೆನ್ ಈಗ ಒಟ್ಟು ಮಕ್ಕಳ ಸಂಖ್ಯೆ 300 ಆಗಿದ್ದಲ್ಲಿ ಇಲ್ಲಿ ಆರರಿಂದ ಹತ್ತನೇ ತರಗತಿ ಇರುವಂಥ ಮಕ್ಕಳ ಸಂಖ್ಯೆ 200 ಆಗಿರ್ಬೋದು ಸೊ ಈ ರೀತಿ ಒಟ್ಟು ಮಕ್ಕಳ ಸಂಖ್ಯೆ ಎಂಟ್ರಿ ಮಾಡಬೇಕು ಆಮೇಲೆ ಆರರಿಂದ ಹತ್ತನೇ ತರಗತಿಯ ಮಕ್ಕಳ ಸಂಖ್ಯೆಯನ್ನು ಇಲ್ಲಿ ನಾವು ಎಂಟ್ರಿಯನ್ನು ಮಾಡಬೇಕು ಇನ್ನು ಟೋಟಲ್ ನಂಬರ್ ಆಫ್ ಟೀಚರ್ಸ್ ಇನ್ ದ ಸ್ಕೂಲ್ ಒಟ್ಟು ಶಿಕ್ಷಕರ ಸಂಖ್ಯೆ 10 ಆಗಿದ್ದರೆ ಔಟ್ ಆಫ್ ದ ಅಬೋ ನಂಬರ್ ಆಫ್ ಸೈನ್ಸ್ ಟೀಚರ್ಸ್ 2 ಆರ್ 1 ಯಾವುದಿದೆ ಅದನ್ನು ನೀವು ಫಿಲ್ಅಪ್ ಅನ್ನು ಮಾಡಬೇಕು ಇನ್ನು ಮುಂದೆ ಈ ಒಂದು ಇಲ್ಲಿ ಎಂಟರ್ ದ ಡಿಸ್ಪ್ಲೇ ಕೋಡನ್ನು ನಾವು ಎಂಟ್ರಿ ಮಾಡಬೇಕು ಕ್ಯಾಪ್ಷನ್ ಎಂಟ್ರಿ ಮಾಡಿ ಸೇವ್ ಅನ್ ನೆಕ್ಸ್ಟ್ ಎಂಬ ಆಪ್ಷನ್ಸನ್ನು ಕ್ಲಿಕ್ಕನ್ನು ಮಾಡಬೇಕು ಆದಮೇಲೆ ಇದಾದ ನಂತರ ಮುಂದೆ ಡಿಟೇಲ್ಸ್ ಆಫ್ ಅಥರೈಸ್ಡ್ ಪರ್ಸನ್ಸ್ ಹೂ ಹ್ಯಾಸ್ ಫಿಲ್ಡ್ ದ ಫಾರ್ಮ್ ಇವರ ಒಂದು ಮಾಹಿತಿ ಮುಖ್ಯ ಗುರುಗಳಾಗಿದ್ದಲ್ಲಿ ಅವರ ಒಂದು ಹೆಸರನ್ನ ಟೈಪ್ ಮಾಡಬೇಕು ಡೆಸಿಗ್ನೇಷನ್ ದ ಹೆಡ್ ಮಾಸ್ಟರ್ ಅಂತ ಮಾಡಿ ಅವರ ಕಾಂಟ್ಯಾಕ್ಟ್ ನಂಬರನ್ನು ಇಲ್ಲಿ ಒದಗಿಸಬೇಕು ಇಷ್ಟಾದ ನಂತರ ನಮಗೆ ಒಂದು ಮೆಸೇಜ್ ಬರ್ತದೆ ಥ್ಯಾಂಕ್ ಯು ಸ್ಕೂಲ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಸಕ್ಸಸ್ಫುಲ್ಲಿ ಆ್ಯಂಡ್ ಯುವರ್ ಅಪ್ಲಿಕೇಶನ್ ಐ ಡಿ ಈಸ್ ಸೋ ಆ್ಯಂಡ್ ಸೋ ಪ್ಲೀಸ್ ರಿವ್ಯೂ ದ ಎಂಟೈರ್ ಡೀಟೇಲ್ಸ್ ಆ್ಯಂಡ್ ಫಾರ್ವರ್ಡ್ ಇಟ್ ಟು ಡಿಸ್ಟ್ರಿಕ್ಟ್ ಅಥಾರಿಟಿ ಫಾರ್ ಇಟ್ಸ್ ಅಪ್ರೂವಲ್ ಈಗಾಗಲೇ ಮಾಹಿತಿಯನ್ನು ಸಕ್ಸಸ್ಫುಲಿ ನಾವು ಎಂಟ್ರಿ ಮಾಡಿದ್ದೇವೆ ಒಂದು ಸಲ ರಿವ್ಯೂವಿಗೆ ಅವಕಾಶ ಕೊಟ್ಟಿದ್ದಾರೆ ನಾವು ಏನೆಲ್ಲ ಮಾಹಿತಿಯನ್ನು ನಾವು ಇಲ್ಲಿ ಎಂಟ್ರಿ ಮಾಡಿದ್ದೇವೆ ಈ ರೀತಿ ಡಿಸ್ಪ್ಲೇ ಆಗ್ತದೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಪರ್ಟಿಕ್ಯುಲರ್ಸ್ ಆಫ್ ಸ್ಕೂಲ್ಸ್ ಅಂದಾಗ ಇಲ್ಲಿ ಎಡಿಟಿಗೆ ಆಪ್ಷನ್ ಕೊಟ್ಟಿದ್ದಾರೆ ಸ್ಕೂಲ್ ಜಿಯೋಗ್ರಫಿಕ್ ಲೊಕೇಶನ್ಗೆ ಇಲ್ಲಿ ಎಡಿಟಿಗೆ ಆಪ್ಷನ್ ಕೊಟ್ಟಿದ್ದಾರೆ ನೀವು ಎಂಟ್ರಿ ಮಾಡಿರುವಂಥ ಮಾಹಿತಿಯನ್ನು ಒಂದು ಸಲ ಪರಿಶೀಲಿಸಿ ಎಡಿಟ್ ಅವಶ್ಯಕತೆ ಇದ್ದಲ್ಲಿ ಎಡಿಟ್ ಎಂಬ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿಯನ್ನು ನೀವು ಎಡಿಟ್ ಮಾಡ್ಬೋದು ಇದಾದ ನಂತರ ನಿಮಗೆ ಇಲ್ಲಿ ಎಲ್ಲ ಮಾಹಿತಿಯನ್ನು ಅಂದರೆ ಬ್ರೀಫ್ ಅಬೌಟ್ ದ ಸ್ಕೂಲ್ ಸ್ಕೂಲ್ ಇನ್ಚಾರ್ಜ್ ಡೀಟೇಲ್ಸ್ ಎಲ್ಲವನ್ನು ನೀವು ಎಂಟ್ರಿ ಮಾಡಿದ ನಂತರ ಅತ್ಯಂತ ಪ್ರಮುಖವಾಗಿರುವಂಥ ಹಂತ ಇಲ್ಲಿದೆ ಫಾರ್ವರ್ಡ್ ಫಾರ್ ಅಪ್ರೂವಲ್ ಆದಮೇಲೆ ಭಾಳಷ್ಟು ಮುಖ್ಯ ಗುರುಗಳು ಎಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಿದ ನಂತರ ಸೇವ್ ಸಕ್ಸಸ್ಫುಲಿ ಆದ ನಂತರ ಅಷ್ಟಕ್ಕೆ ನಿಲ್ಲಿಸಿಬಿಡುವಂಥದ್ದು ನಾವು ನಮ್ಮ ಗಮನಕ್ಕೆ ಬಂದಿದೆ ನೀವು ಇಲ್ಲಿ ಫಾರ್ವರ್ಡ್ ಫಾರ್ ಅಪ್ರೂವಲ್ ಎಂಬ ಆಪ್ಷನ್ಸನ್ನು ನೀವು ಕ್ಲಿಕ್ ಮಾಡಬೇಕು ಇದು ಕ್ಲಿಕ್ ಮಾಡುವಾಗ ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ ಮುಂದಿನ ಒಂದು ಬಾಕ್ಸ್ನಲ್ಲಿ ಜನರೇಟ್ ಅಕ್ನಾಲೇಜ್ಮೆಂಟ್ ಫ್ರೀಸ್ ಆಗಿದೆ ಅಂದರೆ ಆಕ್ಟಿವೇಷನ್ ಆಗಿಲ್ಲ ನೀವು ಯಾವಾಗ ಫಾರ್ವರ್ಡ್ ಫಾರ್ ಅಪ್ರೂವಲ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡ್ತೀರಿ ಆವಾಗ ಜನರೇಟ್ ಅಕ್ನಾಲೇಜ್ಮೆಂಟ್ ಈ ಒಂದು ಬಟನ್ ಬ್ಲೂ ಕಲರ್ನಲ್ಲಿ ಬರ್ತದೆ ಅಂದರೆ ಆಕ್ಟಿವೇಷನ್ ಆಗ್ತದೆ ಈಗ ಆತ ಫಾರ್ವರ್ಡ್ ಫಾರ್ ಅಪ್ರೂವಲ್ ಮಾಡಿದ ನಂತರ ಆನ್ ಪ್ರೆಸೆಂಟಿಂಗ್ ಓಕೆ ಇಲ್ಲೊಂದು ಡೈಲಾಗ್ ಬಾಕ್ಸ್ ಬರ್ತದೆ ಇಲ್ಲಿ ಥ್ಯಾಂಕ್ ಯು ರಿಜಿಸ್ಟ್ರೇಷನ್ ಪ್ರೊಸೆಸ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಸೊ ಆ್ಯಂಡ್ ಸೊ ಅಂತ ಇನ್ಫಾರ್ಮೇಷನ್ ಇದೆ ಇಲ್ಲಿ ನಾವು ಓಕೆ ಅಂತ ಕೊಡಬೇಕು ತದನಂತರ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ನಾನು ಹೇಳಿದ ಹಾಗೆ ಫಾರ್ವರ್ಡ್ ಫಾರ್ ಅಪ್ರೂವಲ್ ಈಗ ಫ್ರೀಸ್ ಆಗಿದೆ ನಾವು ಮುಂದೆ ಜನರೇಟ್ ಅಕ್ನಾಲೇಜ್ಮೆಂಟ್ ಎಂಬ ಒಂದೇನು ಬಟನ್ ಇದೆ ಆಕ್ಟಿವೇಷನ್ ಆಗಿದೆ ಬ್ಲೂ ಕಲರ್ ಈಗ ನಾವು ಇದರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಈ ರೀತಿ ನಾವು ಕ್ಲಿಕ್ ಮಾಡಿದಾಗ ನಮ್ಮ ಶಾಲೆಯ ಒಂದು ರಿಜಿಸ್ಟ್ರೇಷನ್ ಆಗಿರುವಂಥ ಒಂದು ಅಕ್ನಾಲೇಜ್ಮೆಂಟ್ PDF ಡೌನ್ಲೋಡ್ ಆಗ್ತದೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಈ ರೀತಿ ಒಂದು PDF ಡೌನ್ಲೋಡ್ ಆಗ್ತದೆ ಸೊ ಇದು ಈ ಒಂದು ಪ್ರೊಸೆಸ್ ಮುಖಾಂತರ ಶಾಲೆಯನ್ನು ರಿಜಿಸ್ಟ್ರೇಷನನ್ನು ಮಾಡ್ಬೋದು ಇನ್ನು ಮುಂದಿನ ವಿಡಿಯೋದಲ್ಲಿ ರಿಜಿಸ್ಟ್ರೇಷನ್ ಅಂತಾರೆ ನಮ್ಮ ಶಾಲೆಯ ಮಕ್ಕಳನ್ನು ಇನ್ಸ್ಪೈರ್ ಅವಾರ್ಡ್ ಮಾನಕಕ್ಕೆ ಯಾವ ರೀತಿ ನಾಮಿನೇಟ್ ಮಾಡಬೇಕು ನಮ್ಮ ಪ್ರಾಜೆಕ್ಟ್ ವರ್ಕ್ ಯಾವ ರೀತಿ ಇರಬೇಕು ಅದರ ಯಾವ ಫಾರ್ಮೆಟ್ನಲ್ಲಿ ನಮ್ಮ ಪ್ರಾಜೆಕ್ಟ್ ವರ್ಕನ್ನು ಅಪ್ಲೋಡ್ ಮಾಡಬೇಕು ಎಂಬುದರ ಕುರಿತು ವಿವರವಾದ ಮಾಹಿತಿಯನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು